ಏನಂದ್ರೆ ಮುಂದಿನ ವಿಧಾನ ಪರಿಷತ್ ಚುನಾವಣೆಗೆ ರಾಜೇಂದ್ರ ರಾಜಣ್ಣ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರುವಂತದ್ದು ಕಾಂಗ್ರೆಸ್ ಮುಖಂಡ ಕೆಎನ್ ರಾಜಣ್ಣನ ಪುತ್ರ ರಾಜೇಂದ್ರ ಅವರು ಸದ್ಯಕ್ಕೆ ರಾಜೇಂದ್ರ ಕೆಪಿಸಿಸಿ ಯುವ ಘಟಕದ ರಾಜ್ಯ ಉಪಾಧ್ಯಕ್ಷ ಅವರು ಇಂದು ಕೆಪಿಸಿಸಿ ಉಪ ಕಾರ್ಯಾಧ್ಯಕ್ಷರನ್ನ ಭೇಟಿ ಮಾಡಿ ಮನವಿ ಪತ್ರ ಕೂಡ ಸಲ್ಲಿಸಿದ್ದಾರೆ ಅಲ್ಲ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ರವರನ್ನ ಭೇಟಿ ಮಾಡಿ ಒಂದು ಮನವಿಯನ್ನ ಸಲ್ಲಿಸಿರುವಂತದ್ದು ವಿಧಾನಸಭಾ ಪರಿಷತ್ ಚುನಾವಣೆಗೆ ರಾಜೇಂದ್ರ ಪೂರ್ವ ಸಿದ್ಧತೆನ ಮಾಡ್ಕೊಳ್ತಾ ಇರುವಂತದ್ದು ಯಾಕಂತಂದ್ರೆ ರಾಜಣ್ಣ ಅವರು ಕೂಡ ಒಂದು ಅವರದೇ ಆದಂತ ಒಂದು ಚಾಪು ಮೂಡಿಸಿರುವಂತದ್ದು ರಾಜಕಾರಣದಲ್ಲಿ ಒಂದು ರೆಬಲ್ ನಾಯಕ ಅಂತಾನೆ ಅವರು ಹೆಸರುವಾಸಿ ಕೆಎನ್ ರಾಜಣ್ಣ ಅವರು ಸೋ ಅವರ ಪುತ್ರ ರಾಜೇಂದ್ರ ಸೋ ಇವರು ಕೂಡ ಸದಾ ಒಂದು ಆಕ್ಟಿವ್ ಆಗಿರುವಂತ ಯುವ ನಾಯಕ ತಂದೆ ಹಾಗೆ ಇವರು ಕೂಡ ಆಕ್ಟಿವ್ ಆಗಿರುವಂತ ಒಂದು ನಾಯಕ ಮುಂದಿನ ಚುನಾವಣೆಗೆ ಇವಾಗ ಒಂದು ಪೂರ್ವ ಸಿದ್ಧತೆಗಳನ್ನು ಈಗಲಿಂದನೇ ಮಾಡ್ಕೊಳ್ತಾ ಇರುವಂತದ್ದು ಕೆಲವೊಂದಷ್ಟು ಸಂಘಟನೆಗಳು ಏನಿದೆ ಅವರ ಒಂದು ಫಾಲೋವರ್ಸ್ ಏನಿದ್ದಾರೆ ಸೋ ಅವರಲ್ಲಿ ಸದಾ ಸಂಪರ್ಕದಲ್ಲಿ ಇದ್ದುಕೊಂಡು ಮುಂದಿನ ಒಂದು ಬರುವಂತಹ ಚುನಾವಣೆಗೆ ಈಗಲಿಂದನೇ ತಯಾರಿನ ಮಾಡ್ಕೊಳ್ತಾ ಇರುವಂಥದ್ದು ಹಾಗೆ ಮೊನ್ನೆ ತಾನೇ ಕಲ್ಹಳ್ಳಿ ದೇವರಾಜು ರಾಜಣ್ಣ ಬೆಂಬಲಿಗರು ಸುದ್ದಿಗೋಷ್ಠಿಯನ್ನು ಮಾಡಿರುವಂಥದ್ದು ರಾಜೇಂದ್ರಗೆ ಎಮ್ ಎಲ್ ಸಿ ಟಿಕೆಟ್ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಯಾಕಂದರೆ ಈಗ ನೋಡಿ ರಾಜಕೀಯ ಅಂತಂದಮೇಲೆ ಈ ತಂದೆ ಮಕ್ಕಳು ಈ ಥರ ಒಂದಷ್ಟು ಜನ ಎಲ್ಲ ಬರುವಂಥದ್ದು ಸರ್ವೇ ಸಾಮಾನ್ಯವಾಗಿರ್ತದೆ ಇಲ್ಲಿ ತುಮಕೂರಿನ ರಾಜಕೀಯದಲ್ಲಿ ರಾಜೇಂದ್ರ ಅವರು ಇವಾಗ ಎಂಟ್ರಿ ಕೊಡೋದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು ತಂದೆ ಸಾಕಷ್ಟು ಹೆಸರನ್ನು ಮಾಡಿರುವಂಥದ್ದು ರಾಜಣ್ಣ ಕೆಎನ್ ರಾಜಣ್ಣ ಅಂತಲೇ ಫೇಮಸ್ಸು ರೆಬಲ್ ರಾಜಣ್ಣ ಇವರ ಒಂದು ಫೇಮಸ್ಸು ನೇಮ್ ಇದು ರಾಜಕೀಯದಲ್ಲಿ ಇವರದೇ ಆದಂತಹ ಒಂದು ಚಾಪನ್ನು ಮೂಡಿಸಿದ್ದಾರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಗಜೇಂದ್ರ ನೇರ ಸಂಪರ್ಕದಲ್ಲಿದ್ದಾರೆ ಗಜೇಂದ್ರ ಹಲೋ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಏನಂದ್ರೆ ಇವಾಗ ರಾಜಣ್ಣವರ ಪುತ್ರ ರಾಜೇಂದ್ರ ಅವರು ಇವಾಗ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡ್ಲಿಕ್ಕೆ ಎಲ್ಲ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಖಂಡಿತವಾಗ್ಲೂ ಯಶರಾಜ್ ಹೀಗೇನು ರಾಜಣ್ಣರವರ ಒಂದು ಪುತ್ರ ಆಗಿರುವಂತಹ ರಾಜೇಂದ್ರ ಅವರು ಈಗ ಮುಂದಿನ ಬರುವಂತ ಸ್ಥಳೀಯ ಸಂಸ್ಥೆಗಳ ಒಂದು ವಿಧಾನ ಪರಿಷತ್ ಚುನಾವಣೆಗೆ ತಯಾರಿಯನ್ನ ಈಗಲೇ ನಡೆಸ್ಕೊಳ್ತಾ ಇರುವಂತದ್ದ ನಾವೀಗ ನೋಡ್ತಾ ಇರ್ಬೋದು ಇವತ್ತು ಸಲೀಂ ಅಹಮದ್ ಅವ್ರನ್ನ ಭೇಟಿ ಮಾಡಿ ಕಾರ್ಯಾಧ್ಯಕ್ಷರು ಅವರು ಕೆಪಿಸಿಸಿ ಕಾರ್ಯಾಧ್ಯಕ್ಷರವ್ರನ್ನ ಭೇಟಿ ಮಾಡಿ ಅವರೊಂದು ಮನವಿಯನ್ನ ಸಲ್ಲಿಸಿರೋದು ಅರ್ಜಿಯನ್ನ ಸಲ್ಲಿಸಿರುವಂತದ್ದು ನಾವೀಗ ಒಂದು ಫೋಟೋದಲ್ಲಿ ನೋಡ್ತಾ ಇರುವಂತ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರುವಂತದ್ದು ಕಂಡು ಬರ್ತಾ ಇರುವಂತದ್ದು ಯಶರಾಜ್ ರಾಜೇಂದ್ರ ಅವರ ಬಗ್ಗೆ ಹೇಳ್ಬೇಕು ಅಂದ್ರೆ ಕೆ ಎನ್ ರಾಜಣ್ಣರವರ ಒಂದು ಪುತ್ರ ಆಗಿರುವಂತ ರಾಜೇಂದ್ರ ಯುವ ಘಟಕದ ರಾಜ್ಯ ಉಪಾಧ್ಯಕ್ಷ ಆಗಿರುವಂತ ಒಂದು ರಾಜೇಂದ್ರ ಅವರು ಯುವ ಸಮೂಹವನ್ನ ಒಂದು ಒಗ್ಗೂಡಿಸುವಲ್ಲಿ ನಿರಂತರವಾಗಿ ಪ್ರಯತ್ನ ಮಾಡ್ತಿರುವಂತ ಒಬ್ಬ ಯುವ ಮುಖಂಡ ಅಂತಾನೆ ಹೇಳ್ಬೋದು ಇವರಿಗೆ ವಿಧಾನ ಪರಿಷತ್ತು ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟಿದ್ದೇ ಆದ್ರೆ ಒಂದು ಮುಂದಿನ ದಿನಗಳ ಭವಿಷ್ಯದ ಒಂದು ಕಾಂಗ್ರೆಸ್ ನಿಲುವನ್ನ ತುಮಕೂರಿನಲ್ಲಿ ಪಡೆದುಕೊಳ್ಬೇಕು ಅಂತ ರಾಜಣ್ಣ ಅವರ ಬೆಂಬಲಿಗರು ಮೊನ್ನೆಯನ್ನು ಸುದ್ದಿಗೋಷ್ಠಿ ನಡೆಸಿ ಒತ್ತಾಯ ಮಾಡಿದ್ರು ಅದರಂತೆ ಇವತ್ತು ಸಲೀಂ ಅಹಮದ್ ಅವರು ಕೂಡ ಒಂದು ಅರ್ಜಿಯನ್ನ ಸಲ್ಲಿಸಿರುವಂತದ್ದು ಇದು ಒಂದು ಮುನ್ನಡೆಗೆ ಒಂದು ನಾಂದಿ ಆಡುವಂತಹ ಒಂದು ಕೆಲಸವನ್ನ ಮಾಡಿರುವಂತದ್ದು ರಾಜೇಂದ್ರ ಅವರು ಹೆಸರಾಜ್ ಅಲ್ಲ ಏನಂತಂದ್ರೆ ಈಗ ಅವರ ತಂದೆ ಅವರು ಕೆ ಎನ್ ರಾಜಣ್ಣನವರು ಬಹಳ ಹೆಸರುವಾಸಿ ಒಳ್ಳೆ ರಾಜಕಾರಣಿಯಿಂದ ಕೂಡ ಒಂದು ಒಂದು ನೇಮ್ ಅನ್ನ ಕೂಡ ಪಡ್ಕೊಂಡಿರುವಂತವ್ರು ಅವ್ರದೇ ಆದಂತ ಒಂದು ಚಾಪನ್ನ ಇಟ್ಕೊಂಡಿದ್ದಾರೆ ಅವರು ರಾಜಣ್ಣ ಅವರು ಸೊ ಇವರ ಮಗನ ಒಂದು ಮುಂದಿನ ರಾಜಕೀಯ ಭವಿಷ್ಯಕ್ಕೆ ಇದು ಎಷ್ಟು ಮಟ್ಟಿಗೆ ವರವಾಗಬಹುದು ಖಂಡಿತ ಹೆಸರಾಜ್ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ್ರೆ ರಾಜಣ್ಣ ಅವರು ಒಬ್ರು ಮಾಸ್ ಲೀಡರ್ ತುಮಕೂರಿಗೆ ಒಬ್ಬ ಅದ್ಭುತವಾದಂತ ನಾಯಕ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಅಂತ ಒಬ್ಬ ಪುತ್ರ ಈಗ ರಾಜೇಂದ್ರ ಅವರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ನಿರಂತರವಾಗಿ ಹೋರಾಟಗಳನ್ನ ಮಾಡ್ಕೊಂಡು ಸಂಘಟನೆಗಳನ್ನ ಮಾಡ್ಕೊಂಡು ರಾಜ್ಯ ಮಟ್ಟದ ನಾಯಕರಾಗಿರುವಂತಹ ಸಿದ್ದರಾಮಯ್ಯನವರು ಡಿಕೆಶಿ ಅವರ ಒಂದು ಸಲಹೆ ಸೂಚನೆಗಳನ್ನ ಪಡೆದುಕೊಂಡು ಇವತ್ತು ಬೆಳೆತಿರುವಂತ ಒಬ್ಬ ಯುವ ನಾಯಕ ಅಂದ್ರೆ ತಪ್ಪಾಗ್ಲಾರ್ದು ರಾಜೇಂದ್ರ ಅವ್ರನ್ನ ಈಗ ಮುಂದಿನ ದಿನಗಳಲ್ಲಿ ಅವರು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡ್ಬೇಕು ಅಂದ್ರೆ ಅವ್ರಿಗೆ ಟಿಕೆಟ್ ಕೊಡ್ಬೇಕಾಗುತ್ತೆ ಪಕ್ಷದಲ್ಲಿ ಅವ್ರಿಗೊಂದು ಸ್ಥಾನಮಾನವನ್ನ ಕೊಡ್ಬೇಕಾಗುತ್ತೆ ಈಗಲೂ ಕೂಡ ಇದೆ ಸ್ಥಾನಮಾನ ಇಲ್ಲ ಅಂತ ಅಲ್ಲ ಆದ್ರೂ ಕೂಡ ಒಂದು ಟಿಕೆಟ್ ಕೊಟ್ಟು ಜನಗಳಿಂದ ಆಯ್ಕೆ ಆದ್ರೆ ಅದು ಬೇರೆ ರೀತಿ ಇರುತ್ತೆ ಅಂತ ಒಂದು ಅವ್ರದು ಕೂಡ ಅಂತ ಒಂದು ಮನಾಲಾಶೆ ಅಂತಾನೆ ಹೇಳ್ಬೋದು ಈ ಮನೋಭಿಲಾಷೆಯನ್ನ ಈಡೇರಿಸೋದಕ್ಕೆ ಕಾಂಗ್ರೆಸ್ ಅವ್ರಿಗೆ ಮಣೆ ಹಾಕುತ್ತಾ ಕಾಂಗ್ರೆಸ್ ಇಂದ ಅವ್ರಿಗೆ ಯಾವ್ದಾದ್ರು ಒಂದು ಸ್ಥಾನ ಕೊಟ್ಟಿದೆ ಆದ್ರೆ ಅವ್ರು ಮುಂದಿನ ದಿನಗಳಲ್ಲಿ ಯುವ ಸಮೂಹವನ್ನ ಸಂಘಟನೆಯನ್ನ ಮಾಡಿ ಬೆಳೆತಿರುವಂತದ್ನ ನಡೆಸ್ಬೋದು ಯಶರಾಜ್ ಅಲ್ಲ ಈಗ ಈಗ ನೋಡಿ ಇನ್ನೂ ಸಾಕಷ್ಟು ಲೀಡರ್ಗಳಿದ್ದಾರೆ ಈಗ ತುಮಕೂರಿನಲ್ಲೂ ಕೂಡ ಕಾಂಗ್ರೆಸ್ ಪರವಾಗಿ ನೋಡೋದಾದ್ರೆ ಸೊ ಇದ್ರ ಮಧ್ಯದಲ್ಲಿ ಇವರು ರಾಜೇಂದ್ರ ಅವರು ಹೇಗೆ ಇದನ್ನೆಲ್ಲ ಮೆಟ್ಟಿ ನಿಲ್ಬಹುದು ನಿಮ್ಮ ಪ್ರಕಾರ ಖಂಡಿತವಾಗ್ಲೂ ಇದು ಯಕ್ಷ ಪ್ರಶ್ನೆ ಆಗಿರುವಂತದ್ದು ಯಶರಾಜ್ ಯಾಕೆಂದ್ರೆ ರಾಜೇಂದ್ರ ಅವ್ರಿಗೆ ಟಿಕೆಟ್ ಕೊಡ್ಬೋದಾ ಕೊಟ್ರೆ ಏನಾಗುತ್ತೆ ಗೆಲ್ತಾರ ಅನ್ನೋ ಒಂದು ಪ್ರಶ್ನೆ ಯಕ್ಷ ಪ್ರಶ್ನೆಯಾಗಿ ಕಾಡುವಂತದ್ದು ರಾಜಣ್ಣನವರ ಒಂದು ಹೆಸರಿಟ್ಕೊಂಡು ರಾಜೇಂದ್ರ ಅವ್ರು ಗೆಲ್ಬೋದಾ ಅಥವಾ ಕಾಂಗ್ರೆಸ್ ಹೆಸರಿಟ್ಕೊಂಡು ರಾಜೇಂದ್ರ ಅವ್ರು ಗೆಲ್ಬೋದಾ ಅಥವಾ ರಾಜೇಂದ್ರ ಅವರು ಸ್ವತಃವಾಗಿ
ತನ್ನ ಕಾರ್ಯವೈಖರಿ ಮೂಲಕ ನಿಂತ್ಕೊಂಡು ಜನಗಳ ಮನ ಜನಗಳನ್ನ ಓಟ್ ಪಡೆದುಕೊಳ್ಳುವ ಮೂಲಕ ಇವರು ರಾಜೇಂದ್ರ ಅವರು ಮುಂದಿನ ದಿನಗಳಲ್ಲಿ ಗೆಲ್ಬಹುದಾ ಅನ್ನೋ ಒಂದು ನಿರೀಕ್ಷೆ ಕೂಡ ಹೆಚ್ಚಾಗಿರುವಂತದ್ದು. ಎಕ್ಸ್ಟ್ರಾ ಪ್ರಶ್ನೆಯೂ ಕೂಡ ಇಲ್ಲಿ ಬರುವಂತದ್ದು. ಯಶರಾಜ್, ಮುಂದಿನ ದಿನಗಳಲ್ಲಿ ರಾಜೇಂದ್ರ ಅವರು ಕೂಡ ಇಂದಿನ ಏನು ಕೋವಿಡ್ ಸ್ಥಿತಿಯಲ್ಲಿ ಅವರು ಕೂಡ ಪುಟ್ಟಿತನ ಹಂಚಿರುವಂತದ್ದು, ಸ್ವತಃ ಸಂಘಟನೆ ಮಾಡಿರುವಂತದ್ದು, ಬಹಳಷ್ಟು ಆಕ್ಟಿವ್ ಆಗಿ ಓಡಾಡಿರುವಂತದ್ದು, ಇಲ್ಲಿ ಬಹುಶಃ ಒಂದು ಯುವ ನಾಯಕನನ್ನ ಸೃಷ್ಟಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಯೋಚನೆ ಮಾಡಿದೆ. ಆದ್ರೆ ಪಕ್ಕಾ 100% ರಾಜೇಂದ್ರ ಅವರು ಇಲ್ಲಿ ಆಯ್ಕೆ ಆಗ್ತಾರೆ ಯಶರಾಜ್. ಅಲ್ಲ, ಯಾಕೆಂತಂದ್ರೆ ಈಗ ರಾಜಣ್ಣನ ಅವ್ರನ್ನ ಕಳೆದ ಬಾರಿ ಒಂದು ಮುಖ್ಯಮಂತ್ರಿ ಕೂಡ ಆಗ್ತಾರೆ ಅನ್ನೋ ಒಂದಷ್ಟು ಕೂಗುಗಳು ಕೂಡ ಕೇಳಿ ಬಂದಿದ್ವು ರಾಜಣ್ಣ ಅವ್ರ ಬಗ್ಗೆ. ಸೊ ಆ ರೀತಿಯಾಗಿ ಗಜೇಂದ್ರ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಈಗ ಆ ರೀತಿಯಾಗಿ ಇವರು ಅಂದ್ರೆ ತಂದೆಯ ಒಂದು ವರ್ಚಸ್ಸು ಆ ರೀತಿಯಾಗಿದೆ ಕಾಂಗ್ರೆಸ್ ನಲ್ಲಿ ಕೂಡ, ಇವರು ಮುಂದಿನ ಸಿಎಂ ಆಗ್ತಾರೆ ಅನ್ನೋ ಒಂದಷ್ಟು ಊಹಾಪೋಹಗಳೆಲ್ಲ ಕೂಡ ಇದ್ದಿದ್ವು. ಯಾಕೆಂತಂದ್ರೆ ಅವ್ರದೇ ಆದಂತಹ ಒಂದು ಫ್ಯಾನ್ ಫಾಲೋಯರ್ಸ್ ಆಗಿರ್ಬೋದು, ಅವ್ರದೇ ಆದಂತಹ ಒಂದಷ್ಟು ಜನ ಇದ್ದಾರೆ. ಸೊ ಹಾಗಾಗಿ ಇದೆಲ್ಲಾನು ಕೂಡ ಈಗ ಏನಾದರೂ ಒಂದು ಅವರು ಲಾಬಿ ಮಾಡಿ ಮಗನಿಗೆ ಟಿಕೆಟ್ ಕೊಡಿಸೋದ್ರಲ್ಲಿ ಯಶಸ್ವಿ ಆಯ್ತಂದ್ರೆ ಖಂಡಿತವಾಗ್ಲೂ ಇದು ಎಷ್ಟು ಮಟ್ಟಿಗೆ ಸವಾಲು ಅನಿಸ್ಬೋದು ಮಗನನ್ನ ಗೆಲ್ಸೋದ್ರಲ್ಲಿ? ರಾಜಣ್ಣ ಅವರು ಕರ್ನಾಟಕದ ಮಾಸ್ ಲೀಡರ್ ಅಂತಾನೆ ಹೇಳ್ಬೋದು. ಕರ್ನಾಟಕದ ಒಬ್ಬ ನಾಯಕ, ಹಿರಿಯ ನಾಯಕ ಅಂತಾನು ಕಾಂಗ್ರೆಸ್ ನಲ್ಲಿ ಗುರುತಿಸಿಕೊಂಡಿರುವಂತದ್ದು ಕೆ ಎನ್ ರಾಜಣ್ಣ ಅವರು. ಮಧುಗಿರಿ ಕ್ಷೇತ್ರದಲ್ಲಿ ಈ ಬಾರಿ ಸೋತಿರ್ಬೋದು, ಆದ್ರೂ ಕೂಡ ಇವರು ವರ್ಚಸ್ ಏನ್ ಕಮ್ಮಿ ಆಗಿಲ್ಲ ಯಶರಾಜ್. ಮುಂದಿನ ದಿನಗಳಲ್ಲಿ ತನ್ನ ಮಗನಿಗೆ ಒಂದು ಟಿಕೆಟ್ ಕೊಡಿಸಿ ಮುಂದಿನ ದಿನಗಳಲ್ಲಿ ಗೆಲ್ಸಿದ್ದೆ ಆದ್ರೆ ರಾಜಣ್ಣ ಅವರ ಶಕ್ತಿ ಮತ್ತಷ್ಟು ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಏಕೆಂದ್ರೆ ರಾಜಣ್ಣರವರಿಗೆ ಅಂತ ತಾಕತ್ ಇದೆ, ರಾಜಣ್ಣರವರ ಮಾತು ಅಷ್ಟು ನಡೆಯುತ್ತೆ. ಕೇಂದ್ರ ಮಟ್ಟದಲ್ಲೂ ಕೂಡ ರಾಜಣ್ಣರವರದು ಒಂದು ಹೆಸರಿರುವಂತದ್ದು, ಕೇಂದ್ರ ಮಟ್ಟದ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ರಾಜಣ್ಣ ಅವರು ಗುರುತಿಸಿಕೊಂಡಿರೋದು. ತನ್ನ ಮಗನಿಗೆ ಟಿಕೆಟ್ ಕೊಟ್ಟು ಗೆಲ್ಸಿದ್ದೆ ಆದ್ರೆ ಗೆಲ್ಲುವುದು ಬಹುತೇಕ ಖಚಿತ ಅಂತ ರಾಜಣ್ಣ ಅವ್ರಿಗೆ ಗೊತ್ತು. ರಾಜಣ್ಣರವರ ಒಂದು ಸೇವೆ ಇದೆಯಲ್ಲ, ಇದು ಜಿಲ್ಲೆಯನ್ನ ಕಂಡಿರುವಂತ ಸೇವೆ. ನೋಡು, ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕು ಯಶರಾಜ್, ಏನೆಲ್ಲ ಆಗ್ಬೋದು ರಾಜಕೀಯ ವ್ಯವಸ್ಥೆಯಲ್ಲಿ ಅಂತ. ಎಸ್, ಧನ್ಯವಾದ ಗಜೇಂದ್ರ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಏನಂತಂದ್ರೆ ಹೌದು, ಯಾಕಂದ್ರೆ ಇನ್ನೂ ಸ್ವಲ್ಪ ಸಾಕಷ್ಟು ಸಮಯ ಇರೋದ್ರಿಂದ ಎಲೆಕ್ಷನ್ಗಾಗಿ. ಸೊ ಈ ಇಷ್ಟು ಬೇಗ ಮಾತಾಡುವಂಥದ್ದು ಸ್ವಲ್ಪ ಅರ್ಲಿ ಅನಿಸ್ಬೋದು, ಬಟ್ ಆದರೆ ಎಲ್ಲೊಂದು ಕಡೆ ಈ ತಯಾರಿಗಳೇನಿದೆ ಎಲೆಕ್ಷನ್ಗೋಸ್ಕರ ಎಲ್ಲ ತಯಾರಿಗಳನ್ನ ಮಾಡ್ಕೊಳ್ತಾ ಇರ್ತಾರೆ ಎಲ್ಲ ರಾಜಕೀಯ ಪಕ್ಷದವರಾಗಿರ್ಬೋದು ಅಥವಾ ರಾಜಕೀಯಕ್ಕೆ ಯಾರ್ಯಾರು ಬಂದಿರ್ತಾರೆ ಅದು ಬರ್ತಾ ಇರ್ತಾರೆ. ಸೊ ಅವರೆಲ್ಲರೂ ಕೂಡ ತಮ್ಮದೇ ಆದಂಥ ಪ್ರಯತ್ನಗಳನ್ನ ಮಾಡ್ತಾರೆ. ಆದರೆ ಈ ರಾಜಕೀಯದಲ್ಲೇ ಇದ್ದು ತನ್ನ ಹೆಸರುಗಳನ್ನು ಮಾಡಿಕೊಂಡು ತನ್ನದೇ ಆದ ಛಾಪನ್ನು ಮೂಡಿಸಿ ಬಂದಿರುವಂತಹ ಫ್ಯಾಮಿಲಿ ಕಡೆಯಿಂದ ಯಾರು ಬರ್ತಾರೆ, ಅವ್ರ ಮಕ್ಕಳಾಗಿರ್ಬೋದು ಅಥವಾ ಅವ್ರ ಸಂಬಂಧಿಕರಾಗಿರ್ಬೋದು ಯಾರಾದರೂ ಬರ್ತಾರಲ್ಲ, ಸೊ ಇಂಥವ್ರನ್ನ ಬೆಳೆಸಲಿಕ್ಕೆ ಅಂತಂದರೆ ಇವಾಗಲಿಂದನೇ ಕೂಡ ಅವರ ಒಂದು ವರ್ಚಸ್ಸಿನ ಮುಖಾಂತರ ತಮ್ಮಲ್ಲಿರುವಂತಹ ಶಕ್ತಿಗಳನ್ನೆಲ್ಲ ಉಪಯೋಗಿಸ್ಕೊಂಡು ಈ ರೀತಿಯಾಗಿ ಮಾಡೋದು ಸರ್ವೇ ಸಾಮಾನ್ಯವಾಗುತ್ತೆ. ಆದರೆ ಕೆ ಎನ್ ರಾಜಣ್ಣ ಅಂತ ಬಂದಾಗ ತುಮಕೂರಿನಲ್ಲಿ ಆಗಿರ್ಬೋದು ಕರ್ನಾಟಕದಾದ್ಯಂತ ಒಂದು ಚಿರಪರಿಚಿತ ನೇಮ್ ಇದು. ಸೊ ಏನಂದರೆ ಇವಾಗ ಮತ್ತೊಬ್ಬರಿದ್ದರೆ ನಮ್ಮ ದೂರ ಸಂಪರ್ಕದಲ್ಲಿ ಕಲ್ಲಳ್ಳಿ ದೇವರಾಜರು ಅವರಿದ್ದಾರೆ. ಸೊ ಮೊನ್ನೆ ತಾನೇ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ರಾಜೇಂದ್ರ ಅವರಿಗೆ MLC ಟಿಕೆಟ್ಸ್ ಕೊಡಿಸ್ಬೇಕು ಅನ್ನೋದಕ್ಕೆ ಒತ್ತಾಯ ಕೂಡ ಮಾಡಿದರು. ಸೊ ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಮಾತಾಡ್ಸೋಣ. ಸರ್ ನಮಸ್ತೆ. ದೇವರಾಜರು ಧ್ವನಿ ಕೇಳಿಸ್ತಾ ಇದೆಯಾ? ಸರಿ ಕೇಳಿಸ್ತಿಲ್ಲ ಸರ್. ಯಾಕೋ ಇವಾಗ ಕೇಳಿಸ್ತಾ ಇದೆ, ನಾನು ಧ್ವನಿ ಕೇಳಿಸ್ತಾ ಇದೆ ನಿಮಗೆ? ಈಗ ಕೇಳಿಸುತ್ತೆ, ಹೇಳಿ ಸರ್. ಈಗ ಓಕೆ, ಏನಂತಂದ್ರೆ ಈಗ ರಾಜೇಂದ್ರ ಅವರು ತುಂಬಾ ಆಕ್ಟಿವ್ ಆಗಿದ್ದಾರೆ, ಮೊನ್ನೆ ತಾನೇ ನೀವು ಕೂಡ ಎಲ್ಲರೂ ಕೂಡ ಬೆಂಬಲಿಸಿದ್ರಿ ಅವ್ರಿಗೆ MLC ಟಿಕೆಟ್ ಕೊಡಬೇಕು ಅನ್ನೋದು. ಏನಿದೆ ಸರ್ ಇವಾಗ, ಏನು ಸಂಚಲನ ಮೂಡ್ತಾ ಇದೆ ಇಲ್ಲಿ, ಏನೇನ್ ಆಗ್ತಾ ಇದೆ ಅಲ್ಲಿ? ಸರ್ ಯಾವ ಸಂಚಲನ ಯಾವ್ದು ಮೂಡ್ತಾ ಇದೆ ಸರ್, ಸಂಚಲನ ಯಾವ್ದು ಮೂಡ್ತಾ ಇದೆ ಸರ್ ಹೇಳಿ. ಅಲ್ಲ, ಏನಂತಂದ್ರೆ ಇವಾಗ ಸಲೀಂ ಅಹಮದ್ ಅವ್ರಿಗೆ ಹೋಗಿ ಅರ್ಜಿನ ಸಲ್ಲಿಸಿದ್ದಾರೆ. ಹೌದು. ಸೊ ನೀವು ಕೂಡ ಮೊನ್ನೆ ಪ್ರೆಸ್ ಮೀಟ್ ಎಲ್ಲ ಮಾಡಿ ಹೇಳಿದ್ರಿ. ಹೌದು, ರಾಜೇಂದ್ರ ಅವರು ಕೂಡ ಸಲೀಂ ಅಹಮದ್ಗೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಓಕೆ. ಕಾಂಗ್ರೆಸ್ ಆಫೀಸ್ಗೂ ಕೂಡ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಸರ್ ಬಹುಶಃ ನಮ್ ಜಿಲ್ಲಾ ಮುಖಂಡರುಗಳೆಲ್ಲ ಒಗ್ಗಟ್ಟಾಗಿ ಹೇಳಿ ರಾಜೇಂದ್ರ ಅವರು ಹೇಳಿದ್ದಾರೆ ಸರ್. ಓಕೆ. ಇತ್ತೀಚೆಗೆ ಈ ಮಧ್ಯೆ ನಾಗರಾಜ್ ಅವರು ಯಾವ್ದೋ ಟೀಮ್ ಮಾಡ್ಕೊಂಡ ನನಗ್ ಬೇಕು ವಕೀಲರಿಗೆ ಕೊಡಿ ಅನ್ನೋ ತರದಲ್ಲಿ ಒಂದ್ ದಂಧೆ ಮಾಡ್ತಿರೋದ್ ಬಿಟ್ರೆ ಬಹುಶಃ ಎಲ್ಲಾ ಮುಖಂಡರುಗಳು ಕೂಡ ರಾಜೇಂದ್ರ ಪರವಾಗಿ ನೀವು ಓಡಾಡ್ಕೊಂಡು ಹೇಳಿದಾರೆ ಸರ್. ಆಕ್ಚುಲಿ ಸರ್ ನಿಮ್ಗೆ ಗೊತ್ತಿದ್ದೀರ, ಈಗ MLC ಚುನಾವಣೆ ಸೋತಾದ್ಮೇಲೆ ಕೂಡ ಇವತ್ತು ಆಕ್ಟಿವ್ ಆಗಿ ಕೆಲಸ ಮಾಡ್ತಿರೋರು, ಪಾರ್ಟಿ ಕೆಲಸ ಮಾಡ್ತಿರೋ ರಾಜೇಂದ್ರ ಅವರೇ ಬಿಟ್ರೆ ಇವ್ರು ಯಾರು ಒಂದ್ ದಿವಸ ಚುನಾವಣೆ ಟಿಕೆಟ್ ಬೇಕು ಅಂದ್ರೆ ಒಂದ್ ವರ್ಷ ಇವ್ರು ಹೋರಾಟ ಮಾಡಬಹುದಾಗಿತ್ತಲ್ಲ ಸರ್. ನನಗ್ ಕೊಡಿ, ನಾನು ಅಭ್ಯರ್ಥಿಯಿಂದ ಯಾರು ಒಬ್ರು ಕೇಳಿಲ್ವಲ್ಲ. ಹೌದೌದು. ಈಗ ಏನೋ ಒಂದೀಗ ಟಿಕೆಟ್ ಎಲ್ಲ ಕೊಟ್ರು ಅಂತ ಅನ್ಕೊಳ್ಳಿ, ಸೊ ಇವರ ಗೆಲುವಿಗೆ ಮುಖ್ಯ ಕಾರಣ ಏನಾಗ್ಬೋದು ಅಂತ ಅನ್ಕೊಳ್ತೀರಾ ನೀವು? ಸರ್ ಗೆಲುವಿಗೆ ನಾನು ಹೇಳಿದ್ರು ನಮ್ ಜಿಲ್ಲಾ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೆ ಪರಮೇಶ್ವರ್ ಇರ್ಬೋದು, ರಾಜಣ್ಣ ಅವ್ರು ಇರ್ಬೋದು, ಮುದ್ದಲ್ಮಗೌಡ ಇರ್ಬೋದು, ಜಯಚಂದ್ರ ಇರ್ಬೋದು, ವೆಂಕಟಪ್ಪ ಇರ್ಬೋದು, ಷಡಾಕ್ಷರಿ ಇರ್ಬೋದು, ನಮ್ಮ MP ಸುರೇಶ್ ಅಣ್ಣ ಇರ್ಬೋದು, ರಂಗನಾಥ್ರು ಇರ್ಬೋದು, ಇವರೆಲ್ಲರೂ ಒಗ್ಗಟ್ಟು ಪ್ರದರ್ಶನ ಅಲ್ಲಿ ಪ್ರದರ್ಶನ ಮಾಡಿದ್ದಾರೆ, ಒಗ್ಗಟ್ಟಾಗಿದ್ದಾರೆ. ಇವ್ರು ಒಗ್ಗಟ್ಟು ಮತ್ತೆ ರಾಜೇಂದ್ರವರು ಕೂಡ ಯುವಕ ಇದ್ದಾರೆ ಸರ್, ರಾಜೇಂದ್ರ ಯುವಕ ಇದ್ದಾನೆ, ಅವನು ಕೂಡ ಸೋತರು ಪಕ್ಷ ಸಂಘಟನೆ ಮಾಡ್ಕೊಂಡು ಎಲ್ಲಾ ಜೊತೆ ವಿಶ್ವಾಸ ಇಟ್ಕೊಂಡು ತುಮಕೂರು ಜಿಲ್ಲೆಯಿಂದಲೇ ಒಡ್ಡಾಡಿಕೊಂಡು ಕೆಲಸ ಮಾಡ್ತಾ ಇದ್ದಾನೆ, ಅವ್ರಿಗೆ ಅನುಕೂಲ ಗೆಲ್ಲದಕ್ಕೆ ಅವಕಾಶ ಆಗ್ತದೆ ಸರ್. ಯಾರಲ್ಲೂ ಕೂಡ ಅಸಮಾಧಾನ ಅನ್ನೋದಿಲ್ಲ.
ಸರ್ ಅಸಂಧಾನ ನಾನು ನೋಡಿದಂಗೆ ಯಾರ್ದೋ ಒಂದು 10% ಇರ್ಬೋದೇನೋ ಸರ್ ಅಲ್ಲಿ ಸರ್ ಎಲ್ಲಾ ಎಲ್ಲಾರು ಯಾರು ಟಿಕೆಟ್ ಕೊಡ್ರೋ ಅಥವಾ ಅಸಂಧಾನ ಇದ್ದೇ ಇರುತ್ತೆ ಬಟ್ ಹೇಳ್ಕೊಂಡು ಹೊರಟ ಮುಖಂಡಗಳು ಯಾರು ಅಸಂಧಾನ ಇಲ್ಲ ಸರ್ ಈಗ ಇನ್ನೊಬ್ರು ಈಗ ಒಂದ್ ಹೆಸರು ಕೇಳ್ಪಟ್ಟೆ ಈ ನಾಗರಾಜು ಆಡಿಟರ್ ನಾಗರಾಜು ಅಂತಿದಾರಲ್ಲ ಸರ್ ಅವರು ಕೂಡ ಪ್ರಯತ್ನ ಪಡ್ತಾ ಇದ್ರು ಅಂತ ಕೇಳ್ಪಟ್ವಿ ಸರ್ ನಾನು ಮನ್ನನು ಕೂಡ ಹೇಳದೆ ನಾಗರಾಜ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಯಾವುದೇ ಚುನಾವಣೆ ನಿಲ್ಲಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಯಾಕಂದ್ರೆ ಗೊತ್ತಿದೆಯಲ್ಲ ಸರ್ 2013 ಗ್ರಾಮಾಂತರ ಕೂಡ ಸೋತಿದ್ರಲ್ಲ ಗ್ರಾಮಾಂತರದಿಂದ ಸ್ಪರ್ಧಿಸೋರು ಸೋತಿದ್ರು ಅನ್ಸುತ್ತೆ ಗ್ರಾಮಾಂತರದಿಂದ ಸೋತಿದ್ರು ಸೋತಾದ್ಮೇಲೆ ಯಾವುದೇ ಕಾಂಗ್ರೆಸ್ ಪಕ್ಷದ ಚಟುವಟಿಕೆಗೆ ಅವ್ರು ಭಾಗಿಯಾಗಿಲ್ಲ ಕೊರೋನಾ ಬಂತು ಅದಕ್ಕೆ ಬರಲಿಲ್ಲ ಎಂಎಲ್ಎ ನಮ್ಮ 2018 ರಾಜ್ಯದ ರವಿ ಅವರು ಅಭ್ಯರ್ಥಿ ಆಗಿದ್ರು ಅದಕ್ಕೆ ಬರಲಿಲ್ಲ ಒಂದು ಗ್ರಾಮ ಪಂಚಾಯತ್ ಚುನಾವಣೆಗೆ ಬರಲಿಲ್ಲ ಯಾವ್ದು ಕಾಂಗ್ರೆಸ್ ಪಕ್ಷದ ಒಡನಾಟಕ ಅವ್ರು ಚೂರು ಬಂದೇ ಇಲ್ವಲ್ಲ ಸರ್ ಅವರು ಹೌದೌದು ಯಾಕೆಂತಂದ್ರೆ ಈಗ ರಾಜೇಂದ್ರ ಅವ್ರನ್ನ ಗಮನಿಸೋದಾದ್ರೆ ಯಾವಾಗ್ಲೂ ಕೂಡ ಆಕ್ಟಿವ್ ಆಗಿರ್ತಾರೆ ತಂದೆ ರೀತಿ ಇವರು ಕೂಡ ಆಕ್ಟಿವ್ ಆಗಿರ್ತಾರೆ ಪಕ್ಷದ ಕೆಲಸ ಆಗಿರ್ಬೋದು ಆಕ್ಟಿವ್ ಆಗಿ ಯುವಕನಾಗಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಒಡನಾಟಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಸರ್ ಇವತ್ತು ನಮ್ಮ ಪಕ್ಷ ಗೆಲ್ಬೇಕು ಅದು ಮುಖ್ಯ ನಾಗರಾಜು ತಿಮ್ಮಪ್ಪ ಬಮ್ಮಪ್ಪ ಅದ್ಬೇಕಿಲ್ಲ ಪಕ್ಷ ಗೆಲ್ಬೇಕು ಅಂದ್ರೆ ಇವತ್ತು ರಾಜೇಂದ್ರ ಸೂಕ್ತವಾದ ಅಭ್ಯರ್ಥಿ ಸರ್ ಇವತ್ತು ಯಾಕಂದ್ರೆ ಈಗ ಕೊರೋನಾ ಟೈಮ್ ಆಗಿರ್ಬೋದು ಇಂತ ಟೈಮಲ್ಲಿ ಸುಮಾರು ಹೋರಾಟ ಮಾಡಿದ್ರು ಕೂಡ ಓಡಾಟ ಮಾಡಿದ್ರು ನಾವು ಕೂಡ ನೋಡಿದೀವಿ 60 ದಿನ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಊಟ ಹಾಕಿದ್ದಾರೆ ಓಕೆ ಅಂದ್ರೆ ಈಗ ಒಂದ್ ಗೆಸ್ಸಿಂಗ್ ಅಲ್ಲಿ ಎಲ್ಲರೂ ಕೂಡ ಫಿಕ್ಸ್ ಆಗಿರ್ಬೋದು ಈಗ ಆಲ್ಮೋಸ್ಟ್ ರಾಜೇಂದ್ರ ಅವರಿಗೆ ಟಿಕೆಟ್ ಸಿಗಬಹುದು ಅಂತ ಖಂಡಿತ ಸರ್ ರಾಜೇಂದ್ರ ಅವರಿಗೆ ಟಿಕೆಟ್ ಸಿಗೋದು ಯಾವುದು ಅನುಮಾನ ಇಲ್ಲ ಸಂಶಯ ಇಲ್ಲ ಸರ್ ಓಕೆ ಅಂದ್ರೆ ಈಗ ಯಾವ ರೀತಿ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಸರ್ ಹಾಗಾದ್ರೆ ಸರ್ ಈಗ ನಾವು ಅಲ್ಲೇ ಈಗ ತಾಲೂಕು ಪಂಚಾಯತಿ ಮೆಂಬರ್ ಗಳು ಭೇಟಿ ಮಾಡೋದು ಈಗೆಲ್ಲ ಪ್ರಾರಂಭ ಮಾಡ್ತೀವಿ ಸರ್ ಈಗ ಎಲ್ಲ ಕಡೆ ಭೇಟಿ ಮಾಡೋದು ನಮ್ಗೊಂದು ಅವಕಾಶ ಕೊಡಿ ಚುನಾವಣೆ ನಿಲ್ತೀನಿ ಎಲ್ಲ ಪ್ರಚಾರ ಮಾಡ್ಕೊಂಡಿಲ್ಲ ಬರ್ತಾ ಪ್ರಾರಂಭ ಮಾಡ್ತಾ ಇದ್ದೀವಿ ಸರ್ ಎಲ್ಲ ಕಡೆ ಈಗ ಓಕೆ ಈಗ ನೋಡಿ ಈಗ ಸಿದ್ದರಾಮಯ್ಯ ಆಗಿರ್ಬೋದು ಡಿ ಕೆ ಶಿವರ ಆಗಿರ್ಬೋದು ಇವಾಗ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಇರುವಂತದ್ದು ಸಾಕಷ್ಟು ಅನುಭವ ಇರುವಂತದ್ದು ಸೊ ಅವ್ರಗಳ ಒಂದು ಬೆಂಬಲ ಹೇಗಿದೆ ಸರ್ ಇವ್ರಿಗೆ ಸರ್ ಅವತ್ತು ಸಿದ್ದರಾಮಯ್ಯ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಅವರು ಕೂಡ ಇವತ್ತು ರಾಜೇಂದ್ರ ಪರವಾಗಿ ಅವರು ಹೆಚ್ಚಿನ ಬಲವ ಇದೆ ಸರ್ ಅವರಿಗೆ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ವೀಕ್ಷಕರೇ ಖಂಡಿತ ನೋಡ್ಬೇಕು ಮುಂದಿನ ದಿನಗಳಲ್ಲಿ ಯಾಕಂದ್ರೆ ನಾವು ಇವಾಗಲೇ ಏನು ಡಿಸೈಡ್ ಮಾಡ್ಲಿಕ್ಕಾಗಲ್ಲ ರಾಜ್ಯ ರಾಜಕೀಯ ಅಥವಾ ರಾಜಕಾರಣ ಅನ್ನೋದೇನಿದೆ ಇದೆಲ್ಲಾನು ಕೂಡ ಯಾವಾಗ ಬೇಕಾದರೂ ಯಾವ ಕ್ಷಣದಲ್ಲಿ ಬೇಕಾದರೂ ಬದಲಾವಣೆ ಆಗುವಂಥದ್ದು ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ಮುಂದಿನ ಸ್ಟೋರಿ ಕಡೆ ಗಮನ ಕೊಡೋಣ ವಿಶ್ವ ಪ್ರಸಿದ್ಧ ಗೊರವನಹಳ್ಳಿ ದೇವಸ್ಥಾನಕ್ಕೆ ಇಂದು ಸಮಾಜ